ನಮಸ್ಕಾರ ವೀಕ್ಷಕರೇ, ನನೆಸು ಸತ್ಯನಾರಾಯಣ ಅಂತ. ನಾವಿವತ್ತು ತಾಮರಾ ಐ ವಿ ಎಫ್ ಹಾಸ್ಪಿಟಲ್ ರಾಜನಗರ ಬೆಂಗಳೂರಿನಲ್ಲಿರುವ ಐ ವಿ ಎಫ್ ಸೆಂಟ್ರಿಗೆ ನಾವು ಇವತ್ತು ಬಂದಿದ್ದೀವಿ. ಈ ಐ ವಿ ಎಫ್ ಅದರ ರಿಲೇಟೆಡ್ ಬಗ್ಗೆ ತುಂಬ ಒಂದು ಕನ್ಫ್ಯೂಷನ್ಸ್ ಇದೆ ನಮ್ಮ ವೀಕ್ಷಕರ ಪರವಾಗಿ. ನಾನಿಲ್ಲಿ ತಾಮರಾ ಎಕ್ಸ್ಪರ್ಟ್ಸ್ ಇಬ್ಬರು ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರ ಜೊತೆ ನಾವು ಈ ಕ್ವಶನ್ಸ್ ಕೇಳಕ್ಕೆ ಬಂದಿದ್ದೀವಿ. ಮೊದಲನೆಯದಾಗಿ ನಮ್ಮ ಜೊತೆ ಡಾಕ್ಟರ್ ಅಖಿಲಾ ಆನಂದ್ ಅವರಿದ್ದಾರೆ. ಡಾಕ್ಟರ್ ಅಖಿಲಾ ಆನಂದ್ ಅವರು ತಾಮರಾ ಐ ವಿ ಎಫ್ ಹಾಸ್ಪಿಟಲಿನ ಚೀಫ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟು. ನಮಸ್ಕಾರ, ವೆಲ್ಕಮ್ ಟು ಡಾಕ್ಟರ್ ಅಖಿಲಾ ಆನಂದ್ ಅವರೇ. ದ ಸೇಮ್ ಟೈಮ್ ನಮ್ಮ ತಾಮರಾ ಹಾಸ್ಪಿಟಲಿನ ಡೈರೆಕ್ಟರ್, ಚೀಫ್ ಎಂಬ್ರಿಯಾಲಜಿಸ್ಟ್, ಸೈಂಟಿಸ್ಟ್ ಆದ ರಶ್ಮಿ ಅಜಯ್ವರೇ. ರಶ್ಮಿ ಅಜಯ್ವರೇ, ವೆಲ್ಕಮ್ ಟು ದ ಶೋ ಮೇಡಮ್. ಮೊದಲನೇದಾಗಿ ನನ್ನ ಒಂದು ಕ್ವಶನ್ ಅಂದರೆ ವೀಕ್ಷಕರ ಪರವಾಗಿ ಡಾಕ್ಟರ್ ಅಖಿಲಾ ಆನಂದ್ ಅವರಿಗೆ. ಡಾಕ್ಟರ್ ಅಖಿಲಾ ಆನಂದ್ ಅವರೇ, ದಯವಿಟ್ಟು ಈ ಪಿ ಸಿ ಒ ಡಿ ಅಂದರೆ ಏನು, ಪಿ ಸಿ ಒ ಡಿಯಿಂದ ಆಗುವ ಸಮಸ್ಯೆಗಳೇನು, ಎಷ್ಟು ಜನ ಪರ್ಸೆಂಟೇಜ್ ಆಫ್ ವುಮೆನಲ್ಲಿ ಈ ಪಿ ಸಿ ಒ ಡಿ ಪ್ರಾಬ್ಲಮ್ ಇದೆ, ಇದ್ರದ್ದು ಏನೇನು ಟ್ರೀಟ್ಮೆಂಟು, ವೆದರ್ ಮೆಡಿಕಲ್ ಟ್ರೀಟ್ಮೆಂಟ್ ಆಗಲಿ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗಲಿ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀರಾ? ಸಿ ಪಿ ಸಿ ಒ ಡಿ ಅನ್ನೋದು ನಾವು ತುಂಬ ಈಗ ಬರೋ ಪೇಷೆಂಟ್ಸ್ಗಳಲ್ಲಿ ತುಂಬ ಜನದಲ್ಲಿ ನೋಡಿದ್ದೀವಿ. ನಿಯರ್ಲಿ 25 to 35% ಇನ್ಫರ್ಟಿಲಿಟಿ ಕಪಲ್ಸಲ್ಲಿ ನಾವು ಪಿ ಸಿ ಒ ಡಿ ಅನ್ನೋ ಪ್ರಾಬ್ಲಮ್ನ ನಾವು ನೋಡ್ತಾ ಇದ್ದೀವಿ. ಸೊ ಪಿ ಸಿ ಒ ಡಿ ಅಂದರೆ ಏನಾಗುತ್ತೆ ಅಂದರೆ, ಎವ್ರಿ ಮಂತ್ ಎಗ್ ಡೆವಲಪ್ ಆಗಿ ರಪ್ಚರ್ ಆಗ್ತಿರುತ್ತಲ್ಲ, ಅದು ಪಿ ಸಿ ಒ ಡಿ ಅನ್ನೋ ಪೇಷೆಂಟ್ಸ್ಗಳಿಗೆ ರಪ್ಚರ್ ಆಗ್ತಿರಲ್ಲ. ಸೊ ಅದೆಲ್ಲ ಎಗ್ಗೆಲ್ಲ ಅಕ್ಯುಮುಲೇಟ್ ಆಗಿಬಿಟ್ಟು ಅವ್ರಿಗೆ ಒಂಥರ ಇದು ಏನು ಪಾಲಿಸಿಸ್ಟಿಕ್ ಓವರಿ ಅಪಿಯರೆನ್ಸ್ ಇರುತ್ತೆ. ಓವರೀಸ್ ನಾವು ಸ್ಕ್ಯಾನ್ ಮಾಡಿ ನೋಡಿದಾಗ ಪಾಲಿಸಿಸ್ಟಿಕ್ ಓವರಿ ಅಪಿಯರೆನ್ಸ್ ಇರುತ್ತೆ. ಅದನ್ನು ಯೂಶ್ವಲಿ ಏನಕ್ಕೆ ಆ ಪಾಲಿಸಿಸ್ಟಿಕ್ ಓವರಿಯಿಂದ ಏನಾಗುತ್ತೆ ಅಂದರೆ, ಅವ್ರಿಗೆ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಿರಲ್ಲ. ಸೊ ಒಂದೊಂದು ಪೇಷೆಂಟ್ಸ್ ಏನಾಗುತ್ತೆ 2 to 3 months ಆದರೂ ಪೀರಿಯಡ್ ಆಗಲ್ಲ ಅಂತ ಬರ್ತಿರ್ತಾರೆ. ಮತ್ತು ಇನ್ನೊಂದು ಪೇಷೆಂಟ್ಸ್ಗಳಿಗೇನಾಗುತ್ತೆ, ಮೆಡಿಸಿನ್ಸ್ ತೊಗೊಂಡ್ರಷ್ಟೇ ಪೀರಿಯಡ್ಸ್ ಆಗ್ತಿರುತ್ತೆ ಅಂತ ಬರ್ತಾರೆ. ಮತ್ತು ಇನ್ನೊಂದು ಕೆಲವು ಪೇಷೆಂಟ್ಸ್ಗಂದರೆ ವೆರಿ ಮಿನಿಮಲ್ ಬ್ಲೀಡಿಂಗ್ ಅಂತ ಬರ್ತಿರ್ತಾರೆ. ಸೊ ಈ ಪ್ರಾಬ್ಲಮ್ ಪಾಲಿಸಿಸ್ಟಿಕ್ ಓವರಿ ಪೇಷೆಂಟ್ಸಲ್ಲಿರುತ್ತೆ. ಮತ್ತು ಇನ್ನೊಂದು ಏನಂದರೆ, ಅವ್ರ ಬಾಡಿಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಸೊ ಮೇಲ್ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಫೇಸಲ್ಲೆಲ್ಲ ಅಲ್ಲಲ್ಲಿ ಕೂದಲುಗಳು ಬೆಳೆಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮುಖದ ಮೇಲೆಲ್ಲ ಕೂದಲು ಬೆಳೆದಾಗ ಅವ್ರಿಗೆ ಅದೊಂಥರ ಅಬ್ನಾರ್ಮಲ್ ಅನಿಸ್ತಾ ಇರುತ್ತೆ. ಅದೊಂದು ಪ್ರಾಬ್ಲಮ್. ಮತ್ತು ಅವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ವೆಯ್ಟ್ ಗೇನ್ ಜಾಸ್ತಿ ಇರ್ತಾರೆ. ಸೊ ತುಂಬ ದಪ್ಪ ಆಗ್ತಾಯಿರ್ತಾರೆ. ಇವನ್ ನಾರ್ಮಲ್ ಫುಡ್ ತಿಂದ್ರೂ ದಪ್ಪ ಆಗ್ತಾಯಿರ್ತಾರೆ. ಅದೊಂದು ಇರುತ್ತೆ. ಮತ್ತು ಇನ್ನೊಂದು ಪೇಷೆಂಟ್ಸ್ಗಳಲ್ಲಿ ಇನ್ನೊಂದು ಏನು ಕಾಮನ್ ಪ್ರಾಬ್ಲಮ್ ಅಂದರೆ, ಮುಖದಲ್ಲೆಲ್ಲ ಪಿಂಪಲ್ಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ಕಾಮನ್. ಮತ್ತು ಮದುವೆ ಆಗಿರೋರಂಥವ್ರು ಮಕ್ಕಳಾಗ್ತಿಲ್ಲ ಅಂತ ಸಮಸ್ಯೆ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರುತ್ತೆ. ಸೊ ಈ ಥರ ಸಮಸ್ಯೆಯಿಂದ ಅವರು ಪಿ ಸಿ ಒ ಡಿ ಇಶ್ಯೂಸ್ ಇರುವ ಪೇಷೆಂಟ್ಸ್ಗಳು ಬೆಟರ್ ಈವನ್ ಮದುವೆ ಆಗಿ ಸ್ವಲ್ಪ ದಿನ ಕನ್ಸೀವ್ ಆಗಿಲ್ಲ ಅಂದರೆ ಈ ಥರ ಅವರಲ್ಲಿ ಸಿಂಪ್ಟಮ್ಸ್ಗಳಿದ್ದಾಗ ಅವರು ಹಾಸ್ಪಿಟ್ಲಿಗೆ ಮೀಟ್ ಮಾಡೋದು ಬೆಟರ್. ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ನೀವು ಹೇಳೋ ಪ್ರಕಾರ ಪಿ ಸಿ ಒ ಡಿ ಟ್ರೀಟ್ಮೆಂಟಿಂದ ಒಂದು ಇಟ್ ಹೆಲ್ಪ್ ಯು ಇನ್ ಆಲ್ ಇನ್ಫರ್ಟಿಲಿಟಿ, ಒಂದು ಸೆಕೆಂಡ್ ಥಿಂಗ್ ಅವ್ರ ಓವರ್ ಆಲ್ ವೆಯ್ಟ್ಲೆಸ್ಸು ಎಲ್ಲದಕ್ಕೂ ನೀವು ಹೆಲ್ಪ್ ಮಾಡ್ತೀರಾ ಅಂತ ಗೊತ್ತಾಯಿತು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇನ್ನೊಂದು ಪ್ರಶ್ನೆ ಉದ್ಭವಿಸ್ತದೆ, ಈ ಪಿ ಸಿ ಒ ಡಿಯಿಂದ ಸಮಸ್ಯೆಗಳೇನಾಗುತ್ತೆ, ಅದನ್ನು ಏನು ಟ್ರೀಟ್ಮೆಂಟ್ ಏನು ಮಾಡ್ತೀರಾ ಮೇಡಮ್? ಸೊ ಈ ಪಿ ಸಿ ಒ ಡಿ ಪೇಷೆಂಟ್ಸಲ್ಲಿ ಕಾಮನ್ ಸಿಂಪ್ಟಮ್ಸ್ ಅಂದರೆ ವೆಯ್ಟ್ ಗೇನ್ ನಾನು ಹೇಳ್ದಂಗೆ, ಮತ್ತು ಅವ್ರಲ್ಲಿ ಮುಖದಲ್ಲಿ ಪಿಂಪಲ್ಸ್ ಇರ್ಬೋದು, ಮತ್ತು ಅವ್ರಿಗೆ ಓವುಲೇಷನ್ಸ್ ಕರೆಕ್ಟಾಗಿ ಆಗ್ತಿರಲ್ಲ, ಮತ್ತು ಮೆನ್ಸ್ಟ್ರುವಲ್ ಡಿಸ್ಟರ್ಬೆನ್ಸ್ ಅಂತೀವಿ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು. ಆ ಥರ ಪ್ರಾಬ್ಲಮ್ಸ್ ಇರೋ ಪೇಷೆಂಟ್ಸ್ಗಳು ನಮ್ಮಲ್ಲಿ ಬಂದಾಗ ಫಸ್ಟ್ ನಾವು ಅವ್ರಿಗೆ ಅಡ್ವೈಸ್ ಮಾಡೋದು ಅಂದರೆ ವೆಯ್ಟ್ ರಿಡಕ್ಷನ್ ಇರಬೇಕು. ಯಾಕಂದರೆ ನಾರ್ಮಲ್ ಏನೇ ಕನ್ಸೀವ್ ಆಗಬೇಕಾದ್ರೂ ಪೇಷೆಂಟ್ದು BMI ಅಂತ ಹೇಳ್ತೀವಿ, ಹೈಟು ಮತ್ತು ಬಾಡಿ ವೆಯ್ಟ್ಗೆ 19 to 25 ಇರಬೇಕು, ಅದು ಅವರೇಜಾಗಿ. ಮೋರ್ ದ್ಯಾನ್ 25 ಇದ್ದಾಗ ಏನಾಗುತ್ತೆ, ವೆಯ್ಟ್ ಗೇನ್ ಜಾಸ್ತಿ ಇದ್ದಾಗ ನಮ್ಮಲ್ಲಿ ನಾವೇನೇ ಮೆಡಿಸಿನ್ಸ್ ಏನೇ ಟ್ರೀಟ್ಮೆಂಟ್ ಕೊಟ್ಟರು ವರ್ಕ್ ಆಗೋಲ್ಲ, ಮತ್ತು ಕ್ವಾಲಿಟಿ ವೈಸ್ ಅಷ್ಟು ಚೆನ್ನಾಗಿರಲ್ಲ. ಸೊ ಫಸ್ಟ್ ನಾವು ಅಡ್ವೈಸ್ ಮಾಡೋದೇ ಪೇಷೆಂಟ್ಗೆ ವೆಯ್ಟ್ ರಿಡಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ವೆಯ್ಟ್ ರಿಡಕ್ಷನ್ ಮಾಡ್ಕೊಳ್ಳೋಕ್ಕೆ ಏನೇನು ಅಂದರೆ, ಹೆಲ್ತಿ ಲೈಫ್ ಸ್ಟೈಲ್ ಇರಬೇಕು, ಹೆಲ್ತಿ ಡಯಟ್ ಇರಬೇಕು, ಸ್ವಲ್ಪ ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರಬಾರ್ದು, ಮತ್ತು ಎಕ್ಸಸೈಸು ಈ ಥರ ಎಲ್ಲ ಮಾಡಿಕೊಂಡು ಸ್ವಲ್ಪ ಚೇಂಜಸ್ ಮಾಡ್ಕೊಬೇಕು. ಮತ್ತು ಇವನ್ ಆಫ್ಟರ್ ಅವರು ಇಷ್ಟೆಲ್ಲ ಮಾಡಿನೂ ವೆಯ್ಟ್ ರಿಡಕ್ಷನ್ ಆಗಲ್ಲ ಅಂತ ಎಷ್ಟೊಂದು ಜನ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಸೊ ಅಂಥ ಪೇಷೆಂಟ್ಸ್ಗಳಿಗೆ ಏನು ಮಾಡ್ತೀವಿ, ನಾವು ಕೆಲವು ಮೆಡಿಸಿನ್ಸ್ ಕೊಡ್ತೀವಿ. ಮೆಡಿಸಿನ್ಸ್ ಎಲ್ಲ ಕೊಟ್ಟು ಅದನ್ನು ರೆಗ್ಯುಲರಾಗಿ ತೊಗೊಳಕ್ಕೆ ಶುರು ಮಾಡಿದಾಗ ಸ್ವಲ್ಪ ಅವ್ರದ್ದು ವೆಯ್ಟ್ ಕಂಟ್ರೋಲ್ ಆಗುತ್ತೆ. ಅಂಥ ಪೇಷೆಂಟ್ಸ್ಗಳಿಗೂ ಸ್ವಲ್ಪ ಲೋ ಕಾರ್ಬೋಹೈಡ್ರೇಟ್ ಡಯೆಟ್, ಮತ್ತು ಲೋ ಫ್ಯಾಟ್, ಮತ್ತು ಹೈ ಪ್ರೋಟೀನ್ ಡಯೆಟ್ ಎಲ್ಲ ತೊಗೊಂಡ್ರೆ ಒಳ್ಳೆಯದು ಆ ಥರ ಪೇಷೆಂಟ್ಸ್ಗಳು. ಮತ್ತು ಕೆಲವ್ರಿಗೆ ಓವುಲೇಷನ್ಸ್ ಕರೆಕ್ಟಾಗಿ ಆಗ್ತಿರಲ್ಲ. ಫಸ್ಟ್ ನಾವು ಅವ್ರ ಪೀರಿಯಡ್ ರೆಗ್ಯುಲರೈಸ್ ಮಾಡಬೇಕು, ಕರೆಕ್ಟಾಗಿ ತಿಂಗಳು ಪೀರಿಯಡ್ ಆಗೋ ಥರ ಮಾಡಬೇಕು. ಅದಾದಮೇಲೆ ಪೀರಿಯಡ್ ಆಟೋಮೆಟಿಕ್ಕಾಗಿ ರೆಗ್ಯುಲರ್ ಆದಾಗ ಓವುಲೇಷನು ಆಟೋಮೆಟಿಕ್ ಆಗ್ತದೆ. ಸೊ ಇಂಥ ಪೇಷೆಂಟ್ಸ್ಗಳು ಓವುಲೇಷನ್ಸ್ ಎಲ್ಲ ರೆಗ್ಯುಲರ್ ಆದಾಗ ಏನು ಮಾಡಬೇಕು ಅಂದರೆ, ಅವ್ರಿಗೆ ಹಾರ್ಮೋನ್ ಟೆಸ್ಟ್ಗಳೆಲ್ಲ ಮಾಡಿ ಎಲ್ಲ ಕಂಟ್ರೋಲ್ ಇದ್ದಾಗ ಅವ್ರಿಗೆ ನ್ಯಾಚುರಲಾಗಿ ಟ್ರೈ ಮಾಡೋಕ್ಕೆ ಹೇಳ್ತೀವಿ. ಈವನ್ ಆಫ್ಟರ್ ನ್ಯಾಚುರಲ್ ಕನ್ಸೀವ್ ಆಗಿಲ್ಲ ಅಂತ ಹೇಳಿದಾಗ ಅವಾಗ ನೆಕ್ಸ್ಟು ಟ್ಯೂಬ್ಸ್ ಎಲ್ಲ ಓಪನ್ ಇದ್ದರೆ ಸಿಂಪಲ್ IUI ಅಂತ ಮಾಡ್ತೀವಿ. ಸಿವಿಯರ್ PCOD ಅಂತ ತುಂಬ ಹಾರ್ಮೋನ್ಸ್ ಲೆವೆಲೆಲ್ಲ ತುಂಬ ಏರುಪೇರು ಇದ್ದಾಗ ಅಂಥವ್ರಿಗೆ ಡೆಫಿನೆಟಾಗಿ IVF ಟ್ರೀಟ್ಮೆಂಟ್ ಅನ್ನೋದು ಬೇಕಾಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್.